ಸೊ ಹಾಯ್ ಫ್ರೆಂಡ್ಸ್, ನಾನು ಕೌಶಿಕ್. ಸೊ ನಿಮಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ಈ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತೀವಿ ಗೇಮ್ ಅಂತ, ಗೇಮಿಂಗ್ ವಿಡಿಯೋಸ್ ಅಂತ. ಸೊ ಇವತ್ತು ಕನ್ನಡ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನಿರೋದು ಬ್ಯಾಂಗ್ಳೂರ್, ಅದಕ್ಕೆ. ಸೊ ನನ್ನ ಜೊತೆ ನಮ್ಮ ಫ್ರೆಂಡ್ ಇದ್ದಾನೆ ಸಾಯಿ. ಸೊ ನಾನು ಅವನು ಗೇಮ್ ಅರೌಂಡ್ ನಾನು 3 ಮಂತ್ಸ್ ಇಂದ ಆಡ್ತಾ ಇದ್ದೀನಿ. ಸೊ ನನ್ನ ಕಂಪನಿ ಪ್ರೊಫೆಷನಲ್ ಸ್ಟಾರ್ಟ್ ಆದ್ರಿಂದ ಈ ಪರ್ಸನಲ್ ರಿಲ್ಯಾಕ್ಸೇಷನ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಹಾಯ್ ಸಾಯಿ. ಹಾಯ್ ಫ್ರೆಂಡ್ಸ್, ಅಂಡ್ ಹಾಯ್ ಕೌಶಿಕ್. ಮತ್ತೆ ಊಟ ಆಯ್ತಾ? ಊಟ ಆಯ್ತಮ್ಮ, ನಿಂದು? ನಂದು ಆಯ್ತು. ಸೊ ಫ್ರೆಂಡ್ಸ್, ಈಗ ನಾನು ಗೇಮ್ ಓಪನ್ ಮಾಡ್ತಾ ಇದ್ದೀನಿ. ಸ್ಟಾಪ್ ಲಿಸ್ಟ್ ಆಪ್ಸ್ ಸ್ಟುಡಿಯೋ ಚೆಕ್ ಬಾಕ್ಸ್ ಸೆಲೆಕ್ಟ್ ಸರ್ವೈವ್ ದಿ ವೈಲ್ಡ್ ಚೆಕ್ ಬಾಕ್ಸ್ ಸರ್ವೈವ್ ದಿ ವೈಲ್ಡ್ ನೋ ಬಟ್ ಯೆಸ್ ಬಟ್ ನೋ ಪ್ಲಸ್ ವೈ. ಸೊ ಈ ರೂಲ್ಸ್ ಏನಂದ್ರೆ, ರೂಲ್ಸ್ ಕೊಡ್ತಾರೆ ಫ್ರೆಂಡ್ಸ್, ನಾವೇನಾದ್ರೂ ಸ್ವಲ್ಪ ಹಂಗಿಂಗ್ ಆಡಿದ್ರೆ ನಮ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ನೋ ಬಟ್ ಯೆಸ್ ಬಟ್ ನೋ ಪ್ಲಸ್ ವೈ. ಓಕೆ, ಮ್ಯೂಸಿಕ್ ಬರುತ್ತೆ ಫ್ರೆಂಡ್ಸ್, ಇದೆಲ್ಲ ನಾನು ಸೆಪರೇಟ್ ಟ್ಯುಟೋರಿಯಲ್ ಮಾಡ್ತೀನಿ. ಲಾಗಿನ್ ಆಗ್ತಾ ಇದ್ದೀನಿ ನಾನು. ಒಂದ್ಸತಿ ಆಪ್ಷನ್ ನೋಡೋಣ. ಸೊ ಕ್ರಿಯೇಟ್ ಪ್ಲೇಯರ್ ಅಕೌಂಟ್, ಇದು ಕ್ರಿಯೇಟ್ ಪ್ಲೇಯರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬಹುದು. ಆಪ್ಷನ್ಸ್ ಇದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ. ಲಿಸನ್ ಟು ದ ಸ್ಟೋರಿ, ನಾನು ಗೇಮ್ ಓಪನ್ ಮಾಡಿದಾಗ ನಿಮಗೆ ಸ್ಟೋರಿ ಹೇಳ್ತೀನಿ. ಟೆಸ್ಟ್ ಸ್ಪೀಕರ್ಸ್ ನೋಡೋಣ. ಸೈಜ್ ಟೆಸ್ಟ್ ಸ್ಪೀಕರ್ಸ್ ನೋಡಿದೆ ನೀನು? ನೋಡಿಲ್ಲ. ಚೆನ್ನಾಗಿದೆ ನೋಡಂತ ನೋಡಿ, ಇದು ಟೆಸ್ಟ್ ಸ್ಪೀಕರ್ಸ್. ಲಾಗಿನ್ ಆಗೋಣ, ಗೇಮ್ ನೋಡಿ ಹೋಗೋಣ. Connect, log in. Welcome to Survive the Wild. Miss Monkey. Sai. ಮತ್ತೆ ನಮ್ಮನೇಲಿ ನಾನು ಬಯಸ್ಕೊಂಡು ಸಾಕಾಗಿದೆ ಈ ಗೇಮ್ ಅಡಿ ಅಡಿ. ಸೊ ಏನ್ ಮಾಡೋದು, ಆತರ ಅಡಿಕ್ಷನ್ ಇದೆ ಒಂಥರ. ಸೊ ನಾನು ಸಾಯ್, ನಾನಂತೂ ಲಾಗಿನ್ ಆದಾಗ ಫಸ್ಟ್ ಆಡ್ಬೇಕಾದ್ರೆ, ಆಕ್ಚುಲಿ ನನಗೆ ಇದು 1 ಇಯರ್ ಮುಂಚೆನೆ ಗೊತ್ತಿತ್ತು, ಬಟ್ ಈ ಗೇಮ್ ಅಷ್ಟು ಗೊತ್ತಾಗಿಲ್ಲ. ಸೊ ಈಗ ಸ್ವಲ್ಪ ಪರವಾಗಿಲ್ಲ, ಒಂದು 3 ಮಂತ್ಸ್ ಹಿಂದೆ. ಸೊ ನಾನು ಫಸ್ಟ್ ಶಾರ್ಟ್ಕಟ್ ಕೀಸ್ ನೋಡೋಣ. ಝೆಡ್ ಅಂದ್ರೆ ಆಟೋ, ಇದು ಸಾರಿ ಲೊಕೇಶನ್ ಝೋನ್ ಅಂತಾರೆ ಫ್ರೆಂಡ್ಸ್. ಝೋನ್ ಅಂದ್ರೆ ನಾವು ಯಾವ ಏರಿಯಾಲಿ ಇದೀವಿ ಅಂತ ನೋಡಿ. ಈಗ ಝೆಡ್ ಮಾಡ್ತೀನಿ ನಾನು. ಝೋನ್ಸ್ ವಿಲ್ ನಾಟ್ ಬಿ ಸ್ಪೋಕನ್. ಇದು ಯಾವಾಗ ಅಂದ್ರೆ, ಈ ಕೆಲವರು ಎಕ್ಸ್ಪರ್ಟ್ ಇದಾರೆ ಫ್ರೆಂಡ್ಸ್ ಈ ಗೇಮಲ್ಲಿ, ಖೋಖೋ ಆತರ ಕೆಲವರು ಇದಾರೆ. ಸೊ ಅವ್ರು ಮಾತ್ರ ಇದು ಆಫ್ ಮಾಡ್ಕೊಳ್ತಾರೆ, ನಾನು ಆನ್ ಮಾಡ್ತೀನಿ. ನಾನು ಅಷ್ಟು ಪ್ರೋ ಪ್ಲೇಯರ್ ಅಲ್ಲ. ಸೊ ಎಕ್ಸ್ ನೋಡೋಣ. ಸೊ ಆಟೋ ವಾಕಿಂಗ್, ಆಟೋ ವಾಕಿಂಗ್ ಎನೇಬಲ್. ಆಟೋ ವಾಕಿಂಗ್ ಅಂದ್ರೆ ಏನಿಲ್ಲ, ಅಪ್ಪರೆ ಒತ್ತಿಟ್ಕೊಂಡ್ರೆ ಓಡ್ತಾನೆ ಫ್ರೆಂಡ್ಸ್ ಮುಂದಕ್ಕೆ, ನಮ್ ಕ್ಯಾರೆಕ್ಟರ್ ಇದೆ ಆಕ್ಚುಲಿ. ಸೊ ಸಿ ಮಾಡಿದ್ರೆ ನಾವ್ ಏನೇನ್ ಹಾಕೊಂಡಿದ್ವಿ ಇದರಲ್ಲೂ ನಮ್ಗೆ ಡ್ರೆಸ್ ಇರುತ್ತೆ ಫ್ರೆಂಡ್ಸ್. ಸೊ ನೋಡೋಣ, ಸಿ ಮಾಡಿ ನೋಡೋಣ. You are wearing some moccasins on your feet, some torn line shorts on your legs, a thin line tank top, and a bare line of light thin line sunlight glasses dot. You are also wearing a golden line ring dot. Mohan is wearing absolutely nothing. Oh, Mohan is absolutely nothing. ಸೊ ಅಂದ್ರೆ ಏನಿಲ್ಲ ಫ್ರೆಂಡ್ಸ್, ನಿಮ್ಮ ಕ್ಯಾರೆಕ್ಟರ್ಗೆ ನೀವ್ ಏನೇನ್ ಕ್ಲೋತ್ಸ್ ಹಾಕ್ತೀರಾ ಅಂತ. ಸೊ ಮಾರ್ಕಸನ್ಸ್ ಅಂದ್ರೆ ಅದು ಸ್ವಲ್ಪ ಕೂಲ್ ಆಗಿರುತ್ತೆ, ಸ್ಲಿಪ್ಪರ್ಸ್ ನಮ್ಗೆ ಸ್ಯಾಂಡಲ್ಸ್ ಅಂತಾರಲ್ಲ ಆತರ. ಸೊ ಟೋನ್ ಶಾರ್ಟ್ಸ್, ಟ್ಯಾಂಕ್ ಟಾಪ್, ಇದೆಲ್ಲ ವಾರ್ಮರ್ ಕಂಡೀಷನ್ ಗೆ ಯೂಸ್ ಮಾಡೋದು. ಇಲ್ಲಿ ಮೇನ್ಲ್ಯಾಂಡ್, ನಾವಿರೋ ಲೊಕೇಶನ್ ಮೇನ್ಲ್ಯಾಂಡ್ ಫ್ರೆಂಡ್ಸ್. ಸೊ ಮೇನ್ಲ್ಯಾಂಡ್ ಅಲ್ಲಿ ಮೌಂಟೇನ್ ಆತರ ಇದೆ, ಇದು ನಮ್ಗೆ ಹ್ಯಾಂಗ್ ಔಟ್ ಪ್ಲೇಸ್, ನಮ್ಗೆ ಹೇಗೆ ಅಡ್ಡ ಪ್ರೇಮಾಂಜಲಿ ಎಲ್ಲ ಅಂತೀವಲ್ಲ ಅಡ್ಡ ಆತರ. ಸೊ ನಮ್ಗಿದು. ಸೊ ನಾನು ಸಾಯಿ ಆಡಿ ಆಲ್ಮೋಸ್ಟ್ 2 ಮಂತ್ಸ್ ಆಯ್ತಲ್ಲ ಸರ್, 2 ತಿಂಗಳು ಆಯ್ತಾ? ಆಯ್ತಲ್ಲ. ಸೊ ಓಕೆ, ಇನ್ ಮಿಕ್ಕಿದ್ದ ಕೀಸ್ ಏನಂದ್ರೆ ಬಿ ಮಾಡಿದ್ರೆ ಕರೆಂಟ್ ಲೊಕೇಶನ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಯಾರೋ ಬರ್ತಾ ಇದಾರೆ, ಯಾರೋ ಬೈಕ್ ಅಲ್ಲಿ ಹೋಗ್ತಾ ಇದಾರೆ ನೋಡೋ. ಯಾರದು ಸೂಪರ್ನ್ಯಾಚುರಲ್ ಒನ್ ಸ್ಯಾಪಸ್ ಇಸ್ ಪ್ರೆಸೆಂಟ್ ವೆರಿ ಸ್ಲೈಟ್ ಯಾರೋ ಮುಸಪ್ಪ ಅಂತ. ಸೊ ನೋಡಿ ಫ್ರೆಂಡ್ಸ್, ಬೈಕ್ ನೋಡಿ, ಅವನೇನಾ ಇನ್ನೊಬ್ಬನ ಬೇರೆ ಅನ್ಸುತ್ತಲ್ಲ, ಅಬ್ದುಲ್ಲಾ. ಸೊ ಈ ಗೇಮ್, ಸೊ ನಾನು ನಿಮಗೆ ಬಿ ಮಾಡಿದ್ರೆ ಕರೆಂಟ್ ಲೊಕೇಶನ್ ಫ್ರೆಂಡ್ಸ್. ನೋಡಿ, ಬಿ ಪ್ರೆಸ್ ಮಾಡ್ತೀನಿ. ಲೊಕೇಶನ್ ಕೋಲ್ ನಿಯರ್ ದಿ ಬೇಸ್ ಆಫ್ ದಿ ಟಾಲ್ ಮೌಂಟನ್. ಸೊ ಕರೆಂಟ್ ಲೊಕೇಶನ್ ನಿಯರ್ ದಿ ಬೇಸ್ ಆಫ್ ದ ಟಾಪ್ ಮೌಂಟನ್. ಸೊ ಈ ಮೌಂಟನ್ ಏನಿಲ್ಲ ಫ್ರೆಂಡ್ಸ್, ಈ ಮೌಂಟನ್ ಮೇಲೆ ನಮ್ಗೆ ಐಸ್ ಸಿಗುತ್ತೆ. ಐಸ್ ಯಾಕೆ ಅಂದ್ರೆ ನಮ್ಗೆ ಸೆಕೆ ಆದಾಗ ಐಸ್ ತಿನ್ಬಹುದು, ಅದು ಕೂಲ್ ಆಗ್ಬಿಡುತ್ತೆ ಬಾಡಿ. ಸೊ ನಮ್ಗೆ ಯಾರು ಫ್ರೀ ಅಕೌಂಟ್, ಫ್ರೀ ಅಕೌಂಟ್ ಇತ್ತು ಫ್ರೆಂಡ್ಸ್ ಫಸ್ಟ್ ನಮ್ದು, ಅಂದ್ರೆ ಫ್ರೀ ಡೆಮೋಸ್ ಅಂತರ ಅನ್ಕೊಳ್ಳಿ. ಬಟ್ ಅನ್ಲಿಮಿಟೆಡ್ ಅಂದ್ರೆ ಎಷ್ಟು ದಿನ ಬೇಕಾದ್ರೆ ಆಡ್ಬೋದು, ಬಟ್ ಫ್ರೀ ಅಕೌಂಟ್. ಬಟ್ ನಮ್ದೀಗ ಪೇಡ್ ಅಕೌಂಟ್ ಫ್ರೆಂಡ್ಸ್. ಸೊ ಪೇಡ್ ಅಕೌಂಟ್ ಗೆ ಫ್ರೀ ಅಕೌಂಟ್ ಗೆ ಡಿಫ್ರೆನ್ಸ್ ಏನ ಮುಂದೆ ತಿಳ್ಕೊಳ್ಳೋಣ. ಓಕೆ, ಸೊ ನಾವು ಕಂಟಿನ್ಯೂ ಮಾಡೋಣ ಶಾರ್ಟ್ಕಟ್. ಸೊ ಎಂ ಅನ್ನೋದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಂ ಅಂದ್ರೆ ಈಗ ನಮ್ ಮುಂದೆ ಏನಾದ್ರು ವುಡ್ ಎಲ್ಲ ಬಿದ್ದಿರುತ್ತೆ, ಅಲ್ಲಲ್ಲಿ ಐಟಮ್ಸ್ ಬೀಳ್ತಾ ಇರುತ್ತೆ, ನಾವ್ ಎತ್ಕೊಳ್ಬೇಕಾಗತ್ತೆ. ಸೊ ಯಾಕೆ ಎನ್ ಅಲ್ವಾ ಬರೋದು ಆಲ್ಫಾಬೆಟಿಕ್ ಅಲ್ಲಿ, ಝೆಡ್ ಎಕ್ಸ್ ಸಿ ವಿ ಬಿ ಎನ್ ಎಂ ತಾನೆ ಬರೋದು. ನಾನು ಯಾಕೆ ಎಂ ಹೇಳಿದೆ ಅಂದ್ರೆ, ಎಂ ಐಟಮ್ ಟ್ರ್ಯಾಕ್ ಮಾಡಿದ ಮೇಲೆ ಎನ್ ಮಾಡಿದ್ರೆ ಅದು ಎಷ್ಟು ದೂರ ಇರುತ್ತೆ ಅಂತ ಹೇಳುತ್ತೆ.
ಸೊ ಅದು ನಮಗೀಗ ಡೈರೆಕ್ಷನ್ ಗೊತ್ತಾಗಿದೆ ಫ್ರೆಂಡ್ಸ್, ನಾವು ಜಾಸ್ತಿ ಯೂಸ್ ಮಾಡಲ್ಲ ಈ ನ್ಯೂ ಬಿ ಪ್ಲೇಯರ್ಸ್ಗೆ. ನ್ಯೂ ಬಿ ಅಂದರೆ ಏನಿಲ್ಲ, ಸೊ ಹೊಸದಾಗಿ ಜಾಯ್ನ್ ಆಗಿರೋರಿಗೆ. ಸೊ ನಮ್ಗೆ ಹೊಸದಾಗಿ ಕೆಲವರು ಇಬ್ರು ಮೂರು ಜನ ಜಾಯ್ನ್ ಆಗಿದಾರಲ್ಲ ಸಾಯಿ, ಅವರು ನ್ಯೂ ಬಿ ಆಫ್ ಮಾಡು ಅಂತ ಹೇಳ್ತಾರೆ, ಆಫ್ ಮಾಡಿಸ್ಬೇಡ ಅವ್ರಿಗೆ, ಕಲೀಲಿ ಅಪ್ಪ ಅವರು ಆಫ್ ಮಾಡಿಸ್ಬೇಡ. ಆಮೇಲೆ ಆಮೇಲೆ ಐಟಮ್ಸ್ ಹೋದ್ರೆ ಆಮೇಲೆ ಸ್ವಲ್ಪ ಕಷ್ಟ. ಸೊ ಸಾಯಿ ನನಗೆ ಈ ಗೇಮಲ್ಲಿ ಒಂದು ಖುಷಿ ಆಗೋದು ಏನಂದ್ರೆ, ವೆಬ್ಸೈಟ್ ಇದೆಯಲ್ಲ ಬಿ ಎಸ್ ಜಿ, ಅವರಲ್ಲಿ ನಾವು ವೆಪನ್ಸ್ ಎಲ್ಲ ಕ್ರಾಫ್ಟಬಲ್ ಫ್ರೆಂಡ್ಸ್, ಅಂದ್ರೆ ನಾವು ನಾವೇ ಮಾಡ್ಕೊಳ್ಬೇಕು. ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ, ವುಡ್ ಟ್ರೀನ ಕಟ್ ಟ್ರೀನ ಕಟ್ ಮಾಡಿದ್ರೆ ನಮಗೆ ವುಡ್ ಸಿಗುತ್ತೆ. ಸೊ ನಮಗೆ ಇದು ಗೇಮ್ ಏನಂದ್ರೆ ಬೇಸಿಕಲಿ ನಮ್ಮ ಗ್ರ್ಯಾಂಡ್ ಫಾದರ್ಸ್ ಅಂದ್ರೆ ನಮ್ಮ ತಾತ ಅಜ್ಜಿ ಅವ್ರು ಇರ್ತಾರಲ್ಲ, ಸೊ ಅವರು ಪೂರ್ವ ಅಂದ್ರೆ ಅವರ ಟೀನೇಜರ್ಸ್ ಅಲ್ಲಿ, ಈಗ ನಮ್ಮ ತರ ಟೀನೇಜ್ ಮತ್ತೆ ವರ್ಕಿಂಗ್ ಏಜ್ ಅಂತ ನಾವೇನ್ ಕರಿತೀವಿ, ಕೆರಿಯರ್ ಪೀರಿಯಡ್ ಅಂತ ಏನ್ ಕರಿತೀವಿ, ಸೊ ಆ ಪೀರಿಯಡ್ ಅಲ್ಲಿ ಅವರು ಈ ವುಡ್ ಎಲ್ಲ ಕಟ್ ಮಾಡಿಕೊಂಡು ಸೌದೆಲ್ಲ ಅಡುಗೆ ಮಾಡೋರ್ಲ, ಅದೇ ತರ ಸಾಯಿ ನನಗೆ ಅನ್ಸ್ತದೆ. ಆಕ್ಚುಲಿ ನೋಡು ವುಡ್ ಕಟ್ ಮಾಡೋದು ನಾನು ಲೈಫ್ ಅಲ್ಲಿ ಇದೆಲ್ಲ ರಿಯಲ್ ಲೈಫ್ ಅಲ್ಲೆಲ್ಲ ಮಾಡೇ ಇರಲ್ಲ ಇದೆಲ್ಲ ನನಗೆ. ರಿಯಲ್ ಲೈಫ್ ಅಲ್ಲಿ ಆಕ್ಚುಲಿ ಅನಿಮಲ್ಸ್ ಅಂದ್ರೆ ಭಯ ಅಲ್ಲ, ಸಿಕ್ಕಾಪಟ್ಟೆ ಭಯ ಅಪ್ಪ, ಎಸ್ಪೆಷಲಿ ನಾಯಿಗಳು ಹಸುಗಳು. ಬಟ್ ಈ ಗೇಮ್ ಅಲ್ಲಿ ನೋಡಿ ಸೀರಿಯಸ್ ಸಾಯಿಸ್ತೇವೆ ನಾವು ಅದನ್ನ. ಸೊ ಈ ಗೇಮ್ ಅಲ್ಲಿ ಅನಿಮಲ್ಸ್ ಫ್ರೆಂಡ್ಸ್ ನಮ್ಗೆ ಫುಡ್. ಸೊ ಬೇಸಿಕಲಿ ಈ ಗೇಮ್ ಸ್ಟೋರಿ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು ಏನಂದ್ರೆ ನಾವು ಒಂದು ಸಿಟಿ ಇರುತ್ತೆ ಐರೇಟೆಡ್ ಸಿಟಿ ಅಲ್ಲಿ ಒಬ್ಬ ಸ್ಯಾಮ್ ಟೂಪಿ ಅಂತ ಒಬ್ಬ ಇರ್ತಾನೆ. ಸೊ ಅವನು ಒಂದಿನ ಆ ಸಿಟಿ ಅಲ್ಲಿ ಫ್ರೆಂಡ್ ಮನೆಗೆ ಹೋದಾಗ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಗುತ್ತೆ ಫ್ರೆಂಡ್ ಸಿಟಿ ಅಲ್ಲಿ. ಸೊ ಅದಕ್ಕೆ ಅದು ಬರ್ನ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಸಾಯಿ ಈಗ ತಾನೆ ಹೋಗಿ ಬಂದ ಅಲ್ಲಿಗೆ ರೇಡಿಯೇಟೆಡ್ ಸಿಟಿಗೆ, ಹೆಲ್ತ್ ಎಲ್ಲ ಕಡಿಮೆ ಆಗುತ್ತೆ ಅಲ್ಲಿ. ಸೊ ಅದು ಅಲ್ಲಿಂದ ಎಕ್ಸ್ಪ್ಲೋರ್ ಆದಮೇಲೆ ಒಂದು ಶಿಪ್ ಬರುತ್ತೆ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಆ ಶಿಪ್ ಬರ್ತಾ ಮಧ್ಯದಲ್ಲಿ ಮುಳುಗೋಗುತ್ತೆ. ಸೊ ಮುಳುಗೋದಾಗ ಯಾರು ಬದುಕಿರ್ತಾರೋ ಅವರು ಮೇನ್ ಲ್ಯಾಂಡ್ ಅಲ್ಲಿ ಬಂದು ಬೀಳ್ತಾರೆ. ಸೊ ಅದು ಸ್ಯಾಮ್ ಟೂಪಿ ಅನ್ನೋ ಒಬ್ಬ ಡೆವಲಪರ್ ಕ್ಯಾರೆಕ್ಟರ್, ಇದು ನಾವು ಲೀಡ್ ಮಾಡ್ತಿರೋ ಕ್ಯಾರೆಕ್ಟರ್. ಬಟ್ ನಮ್ಮ ಕ್ಯಾರೆಕ್ಟರ್ ನಾವು ರಿನೇಮ್ ಮಾಡ್ಕೊಳ್ಬಹುದು, ಅದ್ರಲ್ಲಿ ಆಮೇಲೆ ತೋರಿಸಿ ನಾನು ಯಂಗ್ ಟೈಗರ್ ಅಂತ ಇಟ್ಕೊಂಡಿದ್ದೀನಿ. ಸೊ ಸಾಯಿ ಮೋಹನ್ ಅಂತ ಇಟ್ಕೊಂಡಿದ್ದೇನೆ. ಸೊ ಆತರ ನಮ್ಗೆ ಇಷ್ಟ ಬಂದಂಗೆ ತಿಳ್ಕೊಳ್ಬಹುದು. ಸೊ ಎಂ ಆಯ್ತು ಫ್ರೆಂಡ್ಸ್, ಎನ್ ಆಯ್ತು ನೋಡಿ, ಯಾರೋ ಬೈಕಲ್ಲಿ ಹೋಗ್ತಾ ಇದಾರೆ ಈ ಕಡೆ. ಸೊ ಆಮೇಲೆ ತೋರಿಸಿ ಫ್ರೆಂಡ್ಸ್, ನಾವು ಹೋಗೋಣ, ನಾನು ತೋರಿಸ್ತೀನಿ ನಿಮ್ಗೆ ಬೈಕಲ್ಲಿ ಹೋಗೋದು. ಬಟ್ ನೋಡಿ ಅವ್ನು ಶೀಲ್ಡ್ ಸೌಂಡ್ ಕೇಳಿಸ್ತಾ ಇದೆ, ಸೊ ದೂರದಲ್ಲಿ ಕೇಳಿಸಿರುತ್ತೆ ನಿಮ್ಗೆ. ಸೊ ಕೇಳಿ ನೋ ಪ್ರಾಬ್ಲಮ್. ನಾನು ಅದು ಶೀಲ್ಡ್ ಏನಕ್ಕೆ ಅಂದ್ರೆ ಫ್ರೆಂಡ್ಸ್, ಅದು ನಿಮ್ಗೆ ಕ್ವೆಸ್ಟ್ ಅಂತಾರೆ ಈ ಗೇಮಲ್ಲಿ. ಅಂದ್ರೆ ಈಗ ಏನು ಬರೀ ಇದೇನು ನಮ್ಮ ಮನೇಲಿ ಕೆಲವ್ರಿಗೆ ಈ ತಿಂದು ಕೂತ್ಕೊಳ್ಳೋ ಅಂದ್ರೆ ಇಷ್ಟ ಆಗಲ್ಲ ಸಾಯಿ. ಸೊ ಅಂತವ್ರಿಗೆ ಕ್ವೆಸ್ಟ್ ಮಾಡ್ಬೋದು ಈ ಗೇಮಲ್ಲಿ ಕೂಡ. ಕ್ವೆಸ್ಟ್ ಅಂದ್ರೆ ಇಲ್ಲ ಟಾಸ್ಕ್. ಸೊ ಶೀಲ್ಡ್ ಅನ್ನೋದು ಮೆಟಲ್ ಹೈಟ್ ಟಾಸ್ಕ್, ಆಮೇಲೆ ನಾವು ಡೀಟೇಲ್ ಆಗಿ ನೋಡೋಣ ನೆಕ್ಸ್ಟ್ ವಿಡಿಯೋ ಎಲ್ಲ. ಸೊ ಸಾಯಿ ಮತ್ತೆ ನೀನು, ನಿನಗೆ ಏನು ಇಷ್ಟ ವೆಪನ್ಸ್ ವೆಪನ್ಸ್ ಕಡೆ ಬರೋದಾದ್ರೆ? ಸೋಡು ಫಸ್ಟ್ ಸೋಡ್ ಇಷ್ಟ, ಆಮೇಲೆ ಸ್ಪಿಯರ್ ಶಾರ್ಟ್ ಗನ್. ಹಂಗೆ ನನಗೆ ಫಸ್ಟ್ ಸ್ಪಿಯರ್ಸ್ ಇಷ್ಟ, ಯಾಕಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದೆ ಅದರಿಂದ ಗೇಮ್ನ. ಸೊ ನಾನು ಯಾಕೆ ಶಾರ್ಟ್ಕಟ್ ಕೀಸ್, ನಿಮ್ಗೆ ಡೌಟ್ ಬಂದಿರಬಹುದು ಏನು ಅರ್ಧ ಶಾರ್ಟ್ಕಟ್ ಕೀಸ್ ಹೇಳ್ತಾರೆ ಅರ್ಧ ಡಿಸ್ಕಸ್ ಮಾಡ್ತಾರೆ ಅಂತ. ಸೊ ನಿಮ್ಗೆ ಎನ್ ಎಂ ಝೆಡ್ ಎಕ್ಸ್ ಸಿ ಬಿ ಎಲ್ಲ ಗೊತ್ತಾಯ್ತಲ್ಲ, ಸೊ ಈಗ ಈ ಎ ಎಸ್ ಡಿ ಎಫ್ ಅಲ್ಲಿಂದ ಬರೋಣ ಫ್ರೆಂಡ್ಸ್. ಸೊ ಎ ಅಂದ್ರೆ ಅನಿಮಲ್ಸ್, ನೋಡಿ ತೋರಿಸ್ತೀನಿ ನಾನು. ದೇರ್ ಆರ್ ನೋ ಅನಿಮಲ್ಸ್ ವರ್ತ್ ನೋಟಿಂಗ್ ಅರೌಂಡ್ ಯು. ಸೊ ಲಕ್ಕಿ ಫ್ರೆಂಡ್ಸ್, ನಮ್ಗೆ ಏನು ಅನಿಮಲ್ ಬರಲ್ಲ, ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಬರುತ್ತೆ, ಬಂದ್ರೆ ಹಂಟ್ ಮಾಡಿ ತೋರಿಸ್ಬೋದು. ಸೊ ಬಟ್ ಇಲ್ಲಿ ಬರಲ್ಲ ಸಾಮಾನ್ಯವಾಗಿ. ಸೊ ನಾವು ಇಲ್ಲಿ ಒಂದೇ ನಾವು ನಿಮ್ಗೆ ಇಲ್ಲಿ ಒಂದೇ ಸ್ವಲ್ಪ ಟ್ಯುಟೋರಿಯಲ್ ಲಾಂಗ್ ಆಗೋದ್ರಿಂದ ನಾವು ಸ್ವಲ್ಪ ಕಡಿಮೆ ತೋರಿಸ್ತಾ ಇದೀವಿ. ಸೊ ಎಸ್ ನೋಡೋಣ ಫ್ರೆಂಡ್ಸ್. ಓ 126 ಥರ್ಸ್ಟ್ ಇದೆ ಫ್ರೆಂಡ್ಸ್. ಸಾಯಿ ನೀನು ನಿನ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಸೊ ನೀನ್ ಥರ್ಸ್ಟ್ ಏನ್ ಹೇಳ್ತೀಯ, ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ಬೇಕಾ? ಅದು ಕಮ್ಮಿ ಇಡಬೇಕು, 1000 ಇಟ್ರೆ ಸಾಯ್ತೀವಿ. ನಾನು ಹಂಗೆ ನಾನು ಸತ್ತಾಗಿದೆ ಒಂದ್ಸತಿ. ಸೊ 136 ಓಕೆ. ಸೊ ಈಗ ಫ್ರೆಂಡ್ಸ್ ಡಿ ನೋಡೋಣ. There is nothing here that can be dragged. So there is nothing here that can be dragged ಅಂತ ಅಂದ್ರೆ ಈಗ ಡೆಡ್ ಲಯನ್ ನ ಸಾಯಿಸ್ತಾರೆ ಫ್ರೆಂಡ್ಸ್. ಲಯನ್ ಇಲ್ಲಿ ಬರಲ್ಲ, ಬಟ್ ಪೈನ್ ಫಾರೆಸ್ಟ್ ಅಂತ ಒಂದು ಏರಿಯಾ ಇದೆ ಅಲ್ಲಿ ಬರುತ್ತೆ. ಅದೇನಂದ್ರೆ ಆ ಲಯನ್ ನ ಡ್ರಾಗ್ ಮಾಡಿ ಈಗ ಎಳ್ಕೊಂಡೋಗಿ ಬಿಸಾಕೋದು ಅಂತಾರಲ್ಲ. ಸೊ ಎಫ್ ಅಂದ್ರೆ ನೋಡಿ ಫ್ರೆಂಡ್ಸ್, ನಿಮ್ಗೆ ಲೆಫ್ಟ್ ಅಲ್ಲಿ ಸೌಂಡ್ ಕೇಳಿಸಿರುತ್ತೆ, ಅದೇನಂದ್ರೆ ಸನ್ಸೆಟ್ ಸನ್ರೈಸ್ ಅಂತ. ನನಗೂ ಅದು ಯೂಸ್ ಮಾಡಲ್ಲ ನಾನು. ಓ ಮಳೆ ಈ ಗೇಮ್ಲಿ ಇದೊಂದು ತಲೆನೋವು ಸರಿ, ಯಾವಾಗ ಮಳೆ ಬರುತ್ತೆ. ಸೊ
ಮಳೆ ಬಂದ್ರೆ ಟೈಲ್ ಅಲ್ಲಿ ಓಡಾಡೋದು ಗೊತ್ತಾಗಲ್ಲ ರೀ. ನಾನು ಒಂದ್ಸತಿ ಬೇರ್ ಕೈ ಅಲ್ಲಿ ಒದೆ ತಿಂದಿದ್ದೆ ಹಿಂಗೆ ನೋಡಿ ನೋಡಿ ಫ್ರೆಂಡ್ಸ್, ನಿಮ್ಗೆ ತ್ರೀ ಡಿ ಸೌಂಡ್ ಅಸಲ್ ತ್ರೀ ಡಿ ಸೌಂಡ್ ತರನೇ ಬರುತ್ತೆ ಇದು ನೋಡಿ. ಮಳೆ ಕೇಳಿಸ್ತಾ ಇರ್ಬೇಕು ನಿಮ್ಗೆ. ಸೊ ನನ್ನ ವಾಯ್ಸ್ ರೋಬೋ ತರ ಬರ್ತಾ ಇದೆ ಸರ್ ಆಕ್ಚುಲಿ, ಅಂದ್ರೆ 320 ಇಟ್ಟಿದ್ದೀನಿ ಆಡಿಯೋ ಬಿಟ್ರೆ ಅದಕ್ಕೆ ಚೆನ್ನಾಗಿರುತ್ತೆ ಬಿಡು, ನೋ ಪ್ರಾಬ್ಲಮ್. ಇನ್ನೇನು ಸಾಯ್, ನೀನು ಈಗ ತರಿಸ್ತಿದ್ಯಲ್ಲ ಸಾಯ್, ನಿನಗೆ ಇನ್ನೇನು ಕೀಸ್ ನೀನು ಹೇಳಕ್ ಇಷ್ಟಪಡ್ತೀಯ? ಇ ಆರ್ ಅಂತರ ಇ ಅಂದ್ರೆ ಎನರ್ಜಿ. ಸೊ ಎನರ್ಜಿ ಝೀರೋ ಮೈನಸ್, ಝೀರೋ ಹೋದ್ರೆ ಮೈನಸ್ ಹೋದ್ರೆ ಆಟೋಮೆಟಿಕ್ಲಿ ಕೂತ್ಕೊಂಡ್ರೆ ನಿದ್ದೆ ಮಾಡ್ತಾನ ಅವನು. ಯಾಕಂದ್ರೆ ಎಷ್ಟೊಂದು ಟೈಮ್ ಹತ್ರ ನಿದ್ದೆ ಮಾಡಿದ್ರೆ ಫ್ರೆಂಡ್ಸ್, ನಾನು ಅಷ್ಟೇ. ಅದು ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ, ಯಾರು ಗೈಡೆನ್ಸ್ ಇಲ್ಲ. ಸೊ ಟ್ಯುಟೋರಿಯಲ್ ಅಲ್ಲಿ ನಾವು ನೋಡೋ ಸ್ಟಾರ್ಮ್ ಇರ್ಲಿಲ್ಲ ಈ ಗೇಮ್ ನೋಡಿದಾಗ. ಸೊ ಏನಂದ್ರೆ ಎನರ್ಜಿ ನಿಮ್ಗೆ 500 ಕೆಳಗಡೆ ಬಂದ್ರೆ ವಾಕಿಂಗ್ ಸ್ಲೋ ಆಗುತ್ತೆ. ಸೊ ಆರ್ ಅಂದ್ರೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಫ್ರೆಂಡ್ಸ್. ಈಗ ತೋರಿಸ್ತೀನಿ ನೋಡಿ, ನಾನು ಆರ್ ಪ್ರೆಸ್ ಮಾಡ್ತೀನಿ ಈಗ ನೋಡಿ. ಇದು ನಿಜವಾಗ್ಲೂ ನೀವೆಲ್ಲ ಬಿದ್ದಂಗ ಸೌಂಡ್ ಕೇಳಿಸುತ್ತೆ, ಬಟ್ ಬೀಳೋದಲ್ಲ ಕೂತ್ಕೊಳ್ಳೋದು. ಸೊ ಮತ್ತೆ ಆರ್ ಪ್ರೆಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ಎದ್ದೇಳತಾನೆ. ಸೊ ಟಿ ಟಿ ಬಗ್ಗೆ ಏನ್ ಸಾಯ್, ಕಂಬೈನ್ ಮಾಡೋದಲ್ವಾ ಟಿ. ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಹೆಂಗ್ ಹೇಳೋಣ ಅಂದ್ರೆ, ಹೆಂಗ್ ಹೇಳ್ಬೋದು ಸಾಯ್, ಬೆಸ್ಟ್ ಎಕ್ಸಾಂಪಲ್ ಈಗ ನಾವು ಬ್ರೈಲ್ ಸ್ಲೇಟ್ ಅಲ್ಲಿ ಪೇಪರ್ ಹಾಕ್ತೀವಿ ಗೊತ್ತಾ, ಅಂದ್ರೆ ಸ್ಲೇಟ್ ಒಂದ್ ಕೈಲಿ ಇಟ್ಕೊಂಡು ಪೇಪರ್ನ ನೀಟ್ ಸ್ಲೇಟ್ ಒಳಗಡೆ ಕೂರಿಸಿ ಇನ್ನೊಂದ್ ಕೈಲಿ ಇಟ್ಕೊಂಡು ಅದನ್ನ ಫಿಕ್ಸ್ ಮಾಡ್ತೀವಿ. ಅದೇ ತರನೇ ನೀವು ಒಂದ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಲ್ಲಿ ಡ್ರಾ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಸೊ ಅದ್ರ ಮುಂದೆ ತಿಳ್ಕೊಳ್ಳೋಣ. ಆಲ್ಟ್ ಟಿ ಮಾಡಿದ್ರೆ ಸಪರೇಟ್, ಅಂದ್ರೆ ಈಗ ನೀವು ಹೇಗೆ ಅಂದ್ರೆ ಮ್ಯಾಕ್ಸ್ ಬೋರ್ಡ್ ಇಂದ ಕ್ಯಾಪ್ ನ ಹೇಗೆ ಸಪರೇಟ್ ಮಾಡ್ತೀರಾ ಆ ತರ. ಸೊ ವೈ ಅಂದ್ರೆ ಟಿ ಟಿ ಎಸ್ ಅಲ್ಲಿ ಚಾಟ್ ಮಾಡುದು ಫ್ರೆಂಡ್ಸ್, ಅಂದ್ರೆ ನೀವೇನ್ ಟೈಪ್ ಮಾಡಿದ್ರೆ ಸ್ಯಾಪಿಫೈ ಟಿ ಟಿ ಎಸ್ ಇರುತ್ತಲ್ಲ ಅದು ಹೇಳುತ್ತೆ. ಸೊ ಅದು ನಾವು ಆಮೇಲೆ ನೋಡೋಣ, ನಾವು ಗೇಮ್ ಪ್ಲೇ ಆಡ್ಬೇಕಾದ್ರೆ ನೋಡೋಣ. ಸೊ ಯು ಮಾಡಿದ್ರೆ ಸಾರಿ ಫ್ರೆಂಡ್ಸ್, ಅದು ಕೇಳಿಸಿಲ್ಲ ಅದಕ್ಕೆ ಅಷ್ಟೇ ಪ್ರೆಸ್ ಮಾಡಿದ್ರೆ 92 ಹಂಗರ್. ಸೊ ಹಂಗರ್ ಅಷ್ಟೇ ಫ್ರೆಂಡ್ಸ್, ನಾವು ಏನದು 1000 ಸಾರಿ 1000 ವರೆಗೂ ಹೋಗಕ್ ಬಿಡಬಾರದು, ಹೋದ್ರೆ ಕ್ಯಾರೆಕ್ಟರ್ ಸತ್ತೋಗುತ್ತಾನೆ. ಸೊ ಈಗ ಪಿ ಮಾಡಿದ್ ನೋಡ್ತೀನಿ ನಾನು ಫ್ರೆಂಡ್ಸ್, ಪಿ ನನಗೆ ನನಗೂ ಗೊತ್ತಿಲ್ಲ, ನೋಡೋಣ ಪಿ ಮಾಡಿದ್ರೆ. ಸೊ ನಾನು ಸುಮ್ಮನೆ ಜೋಕ್ ಹೇಳಿದೆ ಫ್ರೆಂಡ್ಸ್, ಪಿ ಮಾಡಿದ್ರೆ ನಮ್ಮ ಮುಂದೆ ಯಾರಿದ್ದಾರೆ, ನಮ್ಮ ಸುತ್ತಮುತ್ತ ಪರ್ಸನ್ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಸೂಪರ್ ನ್ಯಾಚುರಲ್ ಅಂದ್ರೆ ಏನಿಲ್ಲ ಫ್ರೆಂಡ್ಸ್, ನಾವು ಇದು ಗೇಮಲ್ಲಿ ಡಚ್ ಫ್ರೀ ಕಾರ್ಡ್ ಅಂತ ಬರುತ್ತೆ. ಸೊ ಅದು ಕ್ರೆಡಿಟ್ಸ್ ಬೈ ಪರ್ಚೇಸ್ ಮಾಡ್ಬೋದು ಇಲ್ಲ ಟ್ರೇಡ್ ಮಾಡ್ಬೋದು. ಸೊ ನೀವು ಸತ್ತೋದ್ರೆ ನಿಮ್ಮ ಐಟಮ್ಸ್ ಹೋಗಲ್ಲ, ಲೋಡ್ ಆಗುತ್ತೆ. ಸೊ ಐ ಮಾಡಿದ್ರೆ ಇನ್ವೆಂಟ್ರಿ ಫ್ರೆಂಡ್ಸ್, ಅಂದ್ರೆ ನಮ್ಮ ಸ್ಕೂಲ್ ಒಂದು ಬ್ಯಾಗ್ ತರ ಅನ್ಕೊಳ್ಳಿ. ಸೊ ಬ್ಯಾಗ್ ಅಲ್ಲಿ ನಿಮ್ಗೆ ಫಸ್ಟ್ ನ್ಯೂಬಿ ಪ್ಲೇಯರ್ಸ್ ಏನ್ ಬರುತ್ತೆ ಅಂದ್ರೆ ಪ್ರೋಟೀನ್ ಬಾರ್ ಬರುತ್ತೆ, ಮೀಲ್ ಕಿಟ್ ಬರುತ್ತೆ, ಆಮೇಲೆ ನಾವು ಐಟಮ್ಸ್ ವೆಪನ್ಸ್ ಮಾಡ್ಕೊಳ್ಬೇಕು, ಸ್ಪಿಯರ್ ಆಕ್ಸ್. ಸೊ ಇದೆಲ್ಲ ಮಾಡ್ಬೇಕಂದ್ರೆ ನೀವು ಬಿ ಎಸ್ ಜಿ ವೆಬ್ಸೈಟ್ಗೆ ಹೋಗಿ, ಬ್ಲ್ಯಾಕ್ ಸ್ಕ್ರೀನ್ ಗೇಮಿಂಗ್ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಸರ್ವೈವ್ ದ ವರ್ಲ್ಡ್ ನೀವು ಹೋಲ್ ಎಲ್ಲ ಇದೆ, ಆಡಿಯೋ ರೆಸಿಪಿ ಇದೆ. ನಾ ಆಕ್ಚುಲಿ ನನಗಿಂತ ಸಾಯ ಜಾಸ್ತಿ ಹೋಗಿರೋದಲ್ಲ, ಯಾಕಂದ್ರೆ ನಾನು ಟೇಬಲ್ ಮ್ಯಾಪ್ ನೋಡ್ತಾ ಇರ್ತೇನೆ ಯಾವಾಗಲೂ. ಸೊ ಸಾಯಿ ಈಗ ನಾನು ನಿನಗೆ ಡೈರೆಕ್ಷನ್ ಹೇಳಕ್ ಬಿಡ್ತೀನಿ. ಸೊ ಡೈರೆಕ್ಷನ್ ನೀನ್ ಏನ್ ಹೇಳ್ತೀಯ ಗೇಮ್ ಬಗ್ಗೆ? ಡೈರೆಕ್ಷನ್ ಅಂದ್ರೆ ಈ ಗೇಮ್ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ನಾವು ಗೇಮ್ ಒಳಗಡೆ ಎಂಟರ್ ಆದಾಗ ನಾರ್ತ್ ಫೇಸ್ ಮಾಡಿರ್ತಾನು, ನಾರ್ತ್ ಇಂದ ಸ್ಟಾರ್ಟ್ ಆಗುತ್ತೆ ಗೇಮ್. ಆಕ್ಚುಲಿ ನಾರ್ತ್ 0 degrees ಇರುತ್ತೆ. ಸೊ ನಾರ್ತ್ ಇಂದ ಮತ್ತೆ ಸೌತ್ 180, ಈಸ್ಟ್ 90, ವೆಸ್ಟ್ 270. ಇದು ನಾನು ತಿಳ್ಕೊಳಕ್ಕೆ ಒಂದ್ ವಾರ ಬೇಕಾಗಿತ್ತು ಫ್ರೆಂಡ್ಸ್, ಯಾಕೆಂದ್ರೆ ನಮ್ಗೆ ಸ್ವಲ್ಪ ಗೈಡೆನ್ಸ್ ಪ್ರಾಬ್ಲಮ್. ಸೊ ನಿಮ್ಗೆ ಈಗ ನಾನು ಆವಾಗ್ಲೇ ಇವ್ರಿಗೆ ತರ್ಸ್ಟ್ ಹೇಳದ್ನಲ್ಲ ಸಾಯ್, ಎಲ್ಲರಿಗೂ ಒಂದು ಕ್ವಶನ್ ಬಂದಿರ್ತೀನಿ, ಏನ್ ತರ್ಸ್ ಹೇಳ್ತಾರೆ, ಹಂಗರ್ ಹೇಳ್ತಾರೆ, ಎಲ್ ಸಿಗತ್ತೆ ನೀರೆಲ್ಲ. ಸೊ ಎಲ್ ಸಿಗುತ್ತೆ ಅಂದ್ರೆ ಮೈನ್ ನೀವು ಪ್ರತಿ ಮ್ಯಾಪ್ ಅಲ್ಲಿ ಫ್ರೆಂಡ್ಸ್, ಇದು ಮ್ಯಾಪ್ ಅಲ್ಲಿ ನೀರ್ ಇರುತ್ತೆ, ನಿಮ್ಗೆ ಸ್ಟ್ರೀಮ್ ಇರುತ್ತೆ. ಸೊ ಇಲ್ಲಿ ಶಾಲೋ ಸ್ಟ್ರೀಮ್ ಮತ್ತೆ ಪಾಂಡ್ ಎರಡು ಇದೆ. ಸೊ ನಾವೀಗ ಶಾಲೋ ಸ್ಟ್ರೀಮ್ ಹೋಗೋಣ. ಸೊ ಶಾಲೋ ಸ್ಟ್ರೀಮ್ ಹೋಗೋಕ್ಕಿಂತ ಮುಂಚೆ ನಾವು ಇನ್ವೆಂಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀನು ಇನ್ವೆಂಟ್ರಿ ನಿನ್ ಫಸ್ಟ್ ಎಲ್ಲ ಏನ್ ಇಟ್ಕೊಂಡಿದ್ದೀನಿ, ವೆಪನ್ಸ್ ಅಥವಾ ಏನು? ವೆಪನ್ಸ್ ನಾನು ಅಷ್ಟೇ ವೆಪನ್ಸ್ ಇಟ್ಟಿರೋದು. ಸೊ ಇನ್ವೆಂಟ್ರಿ ಓಪನ್ ಮಾಡೋದಕ್ಕೆ ಐ ಫ್ರೆಂಡ್ಸ್, ನೋಡೋಣ ಹೆಂಗ್ ಓಪನ್ ಮಾಡ್ತಾನೆ. ನೋಡಿ ನಾನು ಸಹ ಇಬ್ರು ಒಟ್ಟಿಗೆ ಓಪನ್ ಮಾಡಿದ್ವಿ. ಸೊ ನಾನು ನಿಮ್ಗೆ ತರ್ಸ್ಟ್ ಹೇಳಿದೆ ಫ್ರೆಂಡ್ಸ್ ಹೇಗೆ ನೀರು ಕುಡಿಯೋದು. ಸೊ ನಾನು ಫಸ್ಟ್ ಓಪನ್ ವಾಟರ್ ಬಾಟಲ್ ತೋರಿಸ್ತೀನಿ.
open line water line bottle dot. So nan en madade andre o press madade friends neevu folder alli hege nimma hesaru nodukthira nodu sai part tagda nan water bottle degre part andre enla friends dodda ondu ammanalli chemu tara anta imagine madkoli. So nan bottle alli iga o cursor nandu water bottle hatra ide. So iga nan left kai tagolbeka right kai tagolbeka ಸೊ ಯಾವುದೋ ಒಂದು ಕೈಲಿ ತಗೊಂಡು ಕುಡೀರಿ ಅಂತೀರಾ? ಓಕೆ, ಸೊ ಲೆಫ್ಟಲ್ಲಿ ತಗೊಳಕ್ಕೆ ಲೆಫ್ಟ್ ಆರೋ, ರೈಟಲ್ಲಿ ತಗೊಳಕ್ಕೆ ರೈಟ್ ಆರೋ. ಸೊ ಡೌನರ್ ಆಪರ್ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್, ನೆಕ್ಸ್ಟ್ ಐಟಮ್ಗೆ ಶಿಫ್ಟ್ ಆಗುತ್ತೆ. ಸೊ ಲೆಫ್ಟ್ ಆರೋ ಮಾಡೋಣ ನೋಡಿ, ಸೌಂಡ್ ಬರುತ್ತೆ ಆಲ್ರೆಡಿ. ಅವನು ಲೆಫ್ಟ್ ಹ್ಯಾಂಡಲ್ಲಿ ತಗೊಂಡ, ನಾನು ಎಸ್ಕೇಪ್ ಮಾಡ್ತೀನಿ ಬ್ಯಾಕ್ ಕ್ಲೋಸ್ ಮಾಡೋಕ್ಕೆ. ಸೊ ಲೆಫ್ಟ್ ಕೈಲಿ ತಗೊಂಡಿದ್ದಾನೆ ಅವನು. ಈಗ ನಾನು ಸ್ಪೇಸ್ ಪ್ರೆಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದು ಟೈಮ್ ನಿಮ್ಗೆ ಏನಾಗುತ್ತೆ, ಈ ಅನಿಮಲ್ಸ್ನ ಸಾಯಿಸಿ ನೀವು ಕಟ್ ಮಾಡ್ಕೊಳ್ತೀರಲ್ಲ, ಕುಕ್ ಎಲ್ಲ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಅದೆಲ್ಲ ಆಮೇಲೆ ನೆಕ್ಸ್ಟ್ ವೀಡಿಯೋ ತೋರಿಸೋಣ, ತುಂಬಾ ಲಾಂಗ್ ಆಗುತ್ತೆ. ನಾನು ಸಹ ತೋರಿಸ್ತೀವಿ, ಅಥವಾ ಇನ್ಯಾರೋ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ ತೋರಿಸ್ತೀವಿ. ಸೊ ಅದಕ್ಕಿಂತ ಮುಂಚೆ ಯಾವ್ಯಾವ ಕೈಲಿ ಏನೇನಿದೆ ಅಂತ ನೋಡಕ್ಕೆ ತ್ರೀ ಪ್ರೆಸ್ ಮಾಡಬೇಕು ನೋಡೋಣ. ಸೊ ನಾನು ಏನು ಡ್ರಾ ಮಾಡ್ಕೊಂಡಿಲ್ಲ ಈಗ. ಸೊ ನಾನೀಗ ಲೆಫ್ಟ್ ಹ್ಯಾಂಡ್ ಪ್ರೆಸ್ ಮಾಡ್ತೀನಿ ಒನ್. ಸೊ ಲೆಫ್ಟ್ ಹ್ಯಾಂಡ್ಗೆ ಒನ್, ರೈಟ್ ಹ್ಯಾಂಡ್ಗೆ ಟೂ, ಒನ್ ಪ್ರೆಸ್ ನೋಡಿ. ಸೊ ಈಗ ಸಾಯಿ ಅವರು ಪಾರ್ಟ್ ತಗೊಂಡಿದ್ದಾರೆ, ನಾನು ವಾಟರ್ ಬಾಟಲ್ ತಗೊಂಡಿದ್ದೀನಿ. ಸೊ ಎಸ್ ಪ್ರೆಸ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ. ಏನೋ 180 ಹೋಗಿದೆ ಸಾಯಿ, ಅವ್ವ ನೀರು ಕುಡಿ ಆಲ್ಮೋಸ್ಟ್. ನೋಡಿ ಸ್ಪೇಸ್ ಪ್ರೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ, ಎಸ್ ಮಾಡ್ತೀನಿ. ಸೊ ಇನ್ನು ಕುಡಿಬೇಕು, ಕುಡಿಯೋಣ ಬೇಗ. ಇನ್ನು ಜೀರೋ ಬಂದಿಲ್ಲ ಫ್ರೆಂಡ್ಸ್. ಜೀರೋ. ಸೊ ಈಗ ನಾನು ಸರಿ ವಾಟರ್ ಬಾಟ್ಲ್ ಆಯ್ತಾ ನನಗೆ. ಸೊ ಓ ನಮಗೆ ಅಮೋಸ್ ಅವರು ಬೇರೆ ಯಾರು ಅಂತ ಕಳಿಸಿದ್ರು ಅನಿಮಿಷ. ಸೊ ಒನ್ ಈಗ ನಾನು ಒನ್ ಇದೆಯಲ್ಲ ಫ್ರೆಂಡ್ಸ್, ಅಂದ್ರೆ ಲೆಫ್ಟ್ ಕೈಯಲ್ಲಿ ಇದೆ, ಆ ಲೆಫ್ಟ್ ಕೈಯನ್ನ ಬ್ಯಾಗ್ ಹಾಕ್ತೀನಿ ಈಗ. ಎರಡು ಟೈಮ್ ಪ್ರೆಸ್ ಮಾಡಿದ್ರೆ ಬ್ಯಾಗ್ ಹಾಕ್ ಆಯ್ತು. ಸೇಮ್ ಇದೆ ರೈಟ್ ಹ್ಯಾಂಡ್ಗೂ ಅನ್ವಯಿಸುತ್ತೆ. ಸೊ ಈಗ ನಿಮ್ಗೆ ಒಂದು ಡೌಟ್ ಬರಬಹುದು, ವಾಟರ್ ಬಾಟಲ್ ನೀರು ಆಗೋದ್ರೆ ಅಲ್ವಾ? ಸೊ ನಾನು ಈ ಕ್ವಶನ್ ಫೇಸ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕಂದ್ರೆ ನಾನು ಫಸ್ಟ್ ಗೇಮ್ ಮಾಡ್ಬೇಕಾದ್ರೆ ನಂತರ ಸಹ ನಿಮಗೆ ಹೇಳಿಲ್ಲಲ್ಲ, ಇದು ಪಾರ್ಟ್ ಮಾಡ್ಕೊಂಡಿಲ್ಲ, ಒಂದೇ ಒಂದು ಪಾರ್ಟ್ ಮಾಡಿಕೊಂಡು ವಾಟರ್ ಅದರಲ್ಲೂ ಖಾಲಿ ಅದರಲ್ಲೂ ಖಾಲಿ ಇಲ್ಲಿ ಇದೇ ಪ್ಲೇಸ್ ಇಂದ ಪಾಂಡ್ಗೆ 22 ಎನರ್ಜಿಯಿಂದ ನಿಧಾನ ನಡ್ಕೊಂಡು ಹೋಗಿದ್ದೀನಿ ಪಾಂಡ್ ಹತ್ರ, ಗೊತ್ತಾ? ಆ ಪಾಂಡ್ ಎಲ್ಲಿ ತಂದ್ರೂ ಗೊತ್ತಿಲ್ಲ ನನಗೆ. ಸೊ ಈಗ ಫ್ರೆಂಡ್ಸ್ ನೋಡಿ, ಈಗ ನನಗೆ ಸಾಯಿಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವನು ಟೇಬಲ್ ಮ್ಯಾಪ್ ನೋಡಿದ್ದಾನೆ, ಸರ್ವೇ ವರ್ಲ್ಡ್ ಟೇಬಲ್ ಮ್ಯಾಪ್. ನೀವು ನೋಡ್ಬೇಕಂದ್ರೆ BSG ಬ್ಲ್ಯಾಕ್ ಸ್ಕ್ರೀನ್ ಗೇಮಿಂಗ್ಗೆ ಹೋಗಿ, ಸಾಧ್ಯ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಪೇಸ್ಟ್ ಮಾಡ್ತೀನಿ. ಸೊ ಈ ಮೇನ್ ಲ್ಯಾಂಡ್ ಇರುವುದು ಬೇಸ್ ಫ್ರೆಂಡ್ಸ್, ನಮಗೆ ಯಾರೇ ಹೊಸ ಪ್ಲೇಯರ್ ಬರಲಿ ಮೇನ್ ಲ್ಯಾಂಡ್ ಇರುತ್ತೆ, ಯಾಕಂದ್ರೆ ಇಲ್ಲಿಂದನೇ ಅವನು ಪ್ರಿಪೇರ್ ಆಗಿ ಮುಂದಕ್ಕೆ ಒಂದು ಜರ್ನಿ, ಈ ಸರ್ವೈವ್ ದ ವರ್ಲ್ಡ್ ಅನ್ನೋ ಪ್ರಪಂಚದಲ್ಲಿ ಜರ್ನಿ ಹೇಗಿರುತ್ತೆ ಅನ್ನೋದು ಡಿಸೈಡ್ ಆಗೋದು. ಸೊ ನೀವೇನ್ ಮಾಡ್ಬೇಕಂದ್ರೆ ಫಸ್ಟು ಡೈರೆಕ್ಷನ್ಸ್ ತಿಳ್ಕೊಳ್ಬೇಕು. ಸೊ ಆ ಡೈರೆಕ್ಷನ್ ತಿಳ್ಕೊಳ್ಬೇಕಂದ್ರೆ ಕಂಪಾಸ್ ಅಂತಾರೆ, ಈಗ ನೀವು GPS ಯೂಸ್ ಮಾಡ್ತಿರಲ್ಲ, ದಿಕ್ಸೂಚಿ ಅಂತಾರೆ ಕನ್ನಡ, ನನಗೆ ಕನ್ನಡ ಅಷ್ಟು ಬರಲ್ಲ ಫ್ರೆಂಡ್ಸ್, ಕ್ಷಮಿಸಿ ಏನೋ ತಪ್ಪಿದ್ರೆ. ಸೊ ದಿಕ್ಸೂಚಿ ಅದನ್ನ ಕಂಪಾಸ್ ಅಂತಾರೆ, ಅದನ್ನ ಹೇಗೆ ಓಪನ್ ಮಾಡೋದು, ಇನ್ವೆಂಟ್ರಿ ಓಪನ್ ಮಾಡ್ತಾ ಇದ್ದೀನಿ, ಪ್ರೆಸ್ ಮಾಡ್ತೀನಿ ಈಗ ಕಂಪಾಸ್ ಮೂರಿದೆ ನನ್ನ ಹತ್ರ. ಸೊ ಲೆಫ್ಟ್ ಕೈ ತಗೊಂಡಿದ್ದೀನಿ, ಲೆಫ್ಟ್ ಆರ್ ಯೂಸ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ತೀನಿ, ಎಸ್ಕೇಪ್ ಮಾಡಿ ಮತ್ತೆ ಒನ್ ಮಾಡ್ತೀನಿ ಫ್ರೆಂಡ್ಸ್, ಲೆಫ್ಟ್ ಕೈ ಡ್ರಾ ಮಾಡ್ತಾನೆ. ಸೊ ನೋಡಿ ಈಗ ಸ್ಪೇಸ್ ಪ್ರೆಸ್ ಮಾಡ್ತೀನಿ ನೋಡಿ, ಇದು ವರ್ಕ್ ಆಗ್ತದೆ. ಈ ನಾವು ಬ್ರೇಸ್ಲೆಟ್ ಅಲ್ಲಿ ಬರೀಬೇಕಾದ್ರೆ ಎಳಿತಾರಲ್ಲ ಹಂಗೆ ಇದೆ ಸಹ ಇದು ಸೌಂಡ್ ಸಾಕು. ವೆಸ್ಟ್ 277 ಇದೆ ನಾನು, ಓಕೆ. ಸೊ ನೋ ಪ್ರಾಬ್ಲಮ್. ಈಗ ಡೈರೆಕ್ಷನ್ ಹೇಗೆ ತಿರುಗೋದು ಅಂದ್ರೆ, 2 degrees ತಿರುಗಕ್ಕೆ ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆರೋ, ಓಕೆ. 45 degrees ಶಿಫ್ಟ್ ರೈಟ್ ಆರೋ ಲೆಫ್ಟ್ ಆರೋ ಯೂಸ್ ಮಾಡಬೇಕು, 180 degrees ಶಿಫ್ಟ್ ಅಪ್ ಆರೋ ಡೌನ್ ಆರೋ ಯೂಸ್ ಮಾಡಬೇಕು. ಸೊ 360 degrees ಇಲ್ಲ ಫ್ರೆಂಡ್ಸ್, ಸೊ ರೌಂಡ್ ತಿರುಗಕ್ಕಿಲ್ಲ. ಸೊ ನಾನೀಗ ಒಂದ್ ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆರೋ ಮಾಡ್ತೀನಿ ಮತ್ತೆ ನೋಡ್ತೀನಿ. ಸೊ ನಾನೀಗ ಕಂಟ್ರೋಲ್ ಲೆಫ್ಟ್ ಆರೋ ಮಾಡ್ತೀನಿ, ಓ ಸಾರಿ, ಸೊ ವರ್ಕ್ ಆಗಲ್ಲ. ಸೊ ಮತ್ತೆ ನಾನು ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆರೋ ಮಾಡ್ತೀನಿ ಮತ್ತೆ ಮಾಡ್ತೀನಿ. ಸೊ ನೋಡಿ ಈಗ ನಾನೇನ್ ಮಾಡ್ತೀನಿ, ಆಲ್ಟ್ ಶಿಫ್ಟ್ ಲೆಫ್ಟ್ ಆರೋನ ಮೂರ್ ಸತಿ ಮಾಡ್ತೀನಿ, ಒಂದೊಂದು ಟೈಲ್ ಒಂದೊಂದು ನಂಬರ್ ಡೈರೆಕ್ಷನ್ ಚೇಂಜ್ ಆಗ್ತಾನೆ. ಸೊ ಈಗ ಸ್ಪೇಸ್ ಪ್ರೆಸ್ ಮಾಡ್ತೀನಿ. ಸರ್ ನೀನು ಡೈರೆಕ್ಷನ್ ಚೆಕ್ ಮಾಡ್ಕೊಳಪ್ಪ, ಅದು ತಿಂಡ ತಪ್ಪಾಗುತ್ತೆ.
270 degrees. Not exact west at 270. So he gets straight over and swamp sigate. But if Sai could have compass check Martha, right? Yara order there really. Yara Bangladilly. Nodona, P. Muddy. Sitting supernatural both in the straight in front, 0 tiles away, dot. Amosky port is likely. Ah, almost a friendly group. So you're in another USL Parchagido. So one message Hakana, you're gay. ಬೇಡ ಯಾರು ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವರೇ ಅನ್ಸುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಮನೆಯಲ್ಲೂ ನಾವು ಇಷ್ಟು ಜನ ಕೊಡಕ್ಕೆ ಹೊಡೆಯಲ್ಲ ಸೊ ಈಗೇನ್ ಮಾಡೋಣ ಅಂದ್ರೆ ನಾವು ಹೋಗಿ ನೀರು ತಗೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸೊ ನಾನು ನಡ್ಕೊಂಡು ಹೋಗಿ ತೋರಿಸಲ್ಲ ಫ್ರೆಂಡ್ಸ್ ಜಾಸ್ತಿ ಲಾಂಗ್ ಟ್ಯುಟೋರಿಯಲ್ ಆಗುತ್ತೆ ಅದು ಅವಶ್ಯಕತೆ ಇದ್ದಾಗ ತೋರಿಸಿ ಈಗ ನಾವು ಬೈಕ್ ತಗೊಳ್ಳೋಣ ಇನ್ವೆಂಟ್ರಿ ಓಪನ್ ಮಾಡೋಣ ನೋಡಿ ಅವರು ವಾಟ್ಸಪ್ ಗೈಸ್ ಅಂತ ಕಳಿಸ್ತಾ ಇದಾರೆ ಚಾರ್ಜ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಬೈಕ್ ತಗೊಳ್ತಾ ಇದ್ದೀನಿ ಇದು ಬೈಕ್ ಅಂದ್ರೆ ಹೀರೋ ಹೋಂಡಾ ಬಜಾಜ್ ಸ್ಪ್ಲೆಂಡರ್ ಅಲ್ಲ ಫ್ರೆಂಡ್ಸ್ ಇದೊಂದು ಮೋಟರ್ ಸೈಕಲ್ ಸೊ ನಾನು ಕೂಡಿಸಿದ್ದೀನಿ ನನ್ನ ಆರ್ ಪ್ರೆಸ್ ಮಾಡಿದ್ರೆ ಕೂತ್ಕೊಂತಾನೆ ಸೊ ಮುಂದಕ್ಕೆ ಹೋಗ್ತಾ ಇದ್ದೀನಿ ಸಾ ಇವಣ ನೋಡಿ ಓಕೆ ನೋಡಿ ಫ್ರೆಂಡ್ಸ್ ಸೈಕಲ್ ಅಲ್ಲಿ ಓಡಂಗೆ ಇರುತ್ತೆ ನಾನು ನಿಜ ಹೇಳ್ಬೇಕಂದ್ರೆ ನಂಗೆ ಸೈಕಲ್ ತುಳಿಯಕ್ ಬರಲ್ಲ ಗೇಮ್ ಅಲ್ಲಿ ಓಡಿಸ್ತಾ ಇದ್ದೀನಿ ಅದೇ ಟೆಕ್ನಾಲಜಿ ರಿಯಲ್ ಲೈಫ್ ಅಲ್ಲಿ ಏನೇನು ಬರಲ್ಲ ಎಲ್ಲ ಗೇಮ್ ಅಲ್ಲಿ ಮಾಡಿದವರು ಸಿಟಿಂಗ್ ಸೂಪರ್ ನ್ಯಾಚುರಲ್ ಓಪನ್ ಸ್ಟ್ರೇಟ್ ಲೈನ್ 20 ಟೈಲ್ಸ್ ಅಲ್ಲಿ ಸಾಯಿ ಇನ್ನು ಬೇನ್ 20 ಟೈಲ್ಸ್ ಇದಾನೆ ಫ್ರೆಂಡ್ಸ್ ಬರ್ತಾ ಇದ್ದಾನೆ ನೋಡಿ ನೋಡಿ ಫ್ರೆಂಡ್ಸ್ ನಿಮಗೆ ಸೌಂಡ್ ಎಫೆಕ್ಟ್ಸ್ ಚೆನ್ನಾಗಿದೆ ಸಾಯಿ ಗೇಮ್ ಅಲ್ಲಿ ಮಾತ್ರ ಸರ್ ನೋಡಿ ಶಾಲೋ ಸ್ಕ್ರೀನ್ ಲೊಕೇಶನ್ ಚೆಕ್ ಮಾಡೋಣ ಬಿ ಮಾಡಿ ಶಾಲೋ ಸ್ಕ್ರೀನ್ ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ನಮ್ಮ ಪಾಪ ಅವ್ರ ಫ್ರೆಂಡ್ ಅವರ ಮೆಸೇಜ್ ಮಾಡ್ತಾ ಇದಾರೆ ಹೇಗೆ ಮಾಡೋದು ಅಂತ ನಾನು ಈಗಲೇ ಡೆಮೋ ತಿಳಿಸ್ಕೊಡ್ತೀನಿ ಸೊ ಪರ್ಸನಲ್ ಮೆಸೇಜ್ ಅಂದ್ರೆ ನಿಮಗೆ ರೇಡಿಯೋ ಇರುತ್ತೆ ಆ ರೇಡಿಯೋ ಓಪನ್ ಸೇಮ್ ಲೆಫ್ಟ್ ಹ್ಯಾಂಡ್ ತಗೊಂಡು ತೋರಿಸ್ತೀನಿ ನಿಮಗೆ ಪ್ರಾಕ್ಟಿಕಲ್ ಆಗಿ ರೇಡಿಯೋ ಲೆಫ್ಟ್ ಹ್ಯಾಂಡ್ ತಗೊಂಡಿದ್ದೀನಿ ಕ್ಲೋಸ್ ಮಾಡಿ ಮತ್ತೆ ಲೆಫ್ಟ್ ಹ್ಯಾಂಡ್ ಡ್ರಾ ಮಾಡಿ ಸ್ಪೇಸ್ ಮಾಡ್ತೀನಿ ಸೊ ಇದಂದ್ರೆ ಆಫ್ ಆಗುತ್ತೆ ಫ್ರೆಂಡ್ಸ್ ಇದು ಆನ್ ಆಗುತ್ತೆ ಸೊ ಇದು ಒಂದು ಪ್ಯಾಕೇಜ್ ಅಲ್ಲಿ ಬರುತ್ತೆ ನೀವು ನ್ಯೂ ಬಿ ಪ್ಲೇಯರ್ ಹೊಸದಾಗಿ ಓಪನ್ ಗೇಮ್ಗೆ ಲಾಗಿನ್ ಆದಾಗ ಸೊ ಈಗ ನಾನು ಏನ್ ಮಾಡ್ತೀನಿ ಟಿ ಪ್ರೆಸ್ ಮಾಡ್ತೀನಿ ಚಾನಲ್ ಮ್ಯಾನಿಪ್ಯುಲೇಟರ್ ಸೊ ನಾನು ಸಹ ಈಗ ಫೋರ್ ಅಲ್ಲಿ ಇದ್ದೀವಿ ಸೊ ನಾನು ಫೋರ್ ಏನು ಡಿಸ್ಟರ್ಬ್ ಮಾಡಲ್ಲ ಆರೋ ಕೀಸ್ ಮಾಡಿದ್ರೆ 1 2 3 4 ಆಗುತ್ತೆ ಡೌನ್ ಅನ್ನು ಮಾಡಿದ್ರೆ 10 ಹೋಗುತ್ತೆ 10 20 30 40 50 60 70 80 90 ಆ ಥರ ಸೊ ಎಸ್ಕೇಪ್ ಮಾಡ್ತೀನಿ ಸೊ ರೇಡಿಯೋನ ಇನ್ವೆಂಟ್ರಿಗೆ ಹಾಕ್ಬಿಡ್ತೀನಿ ಸೊ ನೀವು ಏನೇ ಮೆಸೇಜ್ ಟೈಪ್ ಮಾಡಬೇಕಂದ್ರೆ ಅಂದರೆ ಪರ್ಸನಲ್ ಆಗಿ ಸ್ಲ್ಯಾಶ್ ಒಂದ್ಸತಿ ಪ್ರೆಸ್ ಮಾಡಿ ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಹಿಯರ್ ಇದು ನಾನು ಇಲ್ಲಿ ಹಾಯ್ ಅಂತ ಟೈಪ್ ಮಾಡಿದ್ರೆ ರೇಡಿಯೋಲ್ಲಿ ಚಾಟ್ ಆಗುತ್ತೆ ನೋಡಿ ನಾನು ತೋರಿಸ್ತೀನಿ ನೋಡಿ ಹಾಯ್ ಕೊಟ್ಟು ಎಂಟರ್ ಕೊಡ್ತಾರೆ ಸೊ ಎಂಗ್ ಟೈಗರ್ ಸೇಸ್ ಹಾಯ್ ಅಂತ ಸೊ ಅಂದರೆ ಸಾಯಿಗೆ ಹೋಗಿರುತ್ತೆ ಯಾಕಂದ್ರೆ ಅವ್ನು ನನ್ನ ಚಾನಲ್ಗೆ ಅವ್ನು ಸೆಟ್ ಆಗಿರುತ್ತೆ ಸೊ ಇದು ನಾನು ಅಮೋಸ್ ಅವ್ರಿಗೆ ಕಳಿಸ್ಬೇಕಂದ್ರೆ ಸ್ಲ್ಯಾಶ್ ಮತ್ತೆ ಇನ್ನೊಂದ್ಸತಿ ಸ್ಲ್ಯಾಶ್ ಪಿ ಎಂ ಅಂದ್ರೆ ಪರ್ಸನಲ್ ಮೆಸೇಜ್ ಸ್ಪೇಸ್ ಆಮೋಸ್ ಕೀಬೋರ್ಡ್ ಸ್ಪೇಸ್ ಕೊಟ್ಟು ಐ ಆಮ್ ಡೂಯಿಂಗ್ ರೆಕಾರ್ಡಿಂಗ್ ವೇಟ್ ದೇರ್ ಅಂತ ಕಳಿಸ್ತೀನಿ ನೋಡಿ ಸಿಂಪಲ್ ಫ್ರೆಂಡ್ಸ್ ಸೊ ಎಂಟರ್ ಕೊಡ್ತೀನಿ ಈಗ ಯುವರ್ ಪಿ ಎಂ ಹ್ಯಾಸ್ ಬಿನ್ ಸೆಂಟ್ ಇದು ಹೋಗಿದೆ ಇಲ್ವ ಅಂತ ಹೇಗೆ ಚೆಕ್ ಮಾಡೋದು ಲಾಸ್ಟ್ ಮೆಸೇಜ್ ಅಂದ್ರೆ ಲಾಸ್ಟ್ ನಮಗೆ ಹಿಂದಿನ ಮೆಸೇಜ್ ಏನ್ ಬಂದಿದೆ ಅಂತ ಲಾಸ್ಟ್ ಮೆಸೇಜ್ ಶಿಫ್ಟ್ ಸೊ ಶಿಫ್ಟ್ ರೈಟ್ ಬ್ರಾಕೆಟ್ ಮಾಡಿದ್ರೆ ನಿಮಗೆ ಲಾಸ್ಟ್ ಮೆಸೇಜ್ ಹೇಳುತ್ತೆ ನೋಡಿ ಹಿಂದಿನ ಮೆಸೇಜ್ ವೆರಿ ಯುಗಾನ್ ಜಸ್ಟ್ ನಾವು ಈಗ ಎಲ್ಲಾದ್ರೆ ಅಂತ ಕರೀತಾ ಇದಾರೆ ಸೊ ಅದಕ್ಕೆ ಅವ್ರಿಗೆ ನಾನು ಪಿ ಎಂ ಮಾಡಿದ್ದೀನಿ ಈಗ TTS ಅಲ್ಲಿ ಚಾಟ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಏನಲ್ಲ ಫ್ರೆಂಡ್ಸ್ ಸೊ ಔಟ್ ಆಫ್ ದ ಕ್ಯಾರೆಕ್ಟರ್ ಚಾಟ್ ಅಂತ ಇರುತ್ತೆ ಅಂದರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸರ್ವರ್ ಅಲ್ಲಿ ಕೇಳ್ಬೋದು ಆ ಸರ್ವರ್ ಅಲ್ಲಿ ಕೇಳ್ಬೇಕಂದ್ರೆ ಬ್ಯಾಕ್ ಸ್ಲ್ಯಾಶ್ ಇಟ್ಬಿಟ್ಟು ಯಾರಪ್ಪ ಇದು ಅಮೋಸರ್ ಈ ಕಡೆನೆ ಬಂದರು ಸೊ ನೋಡಿ ಅವ್ರು ಆಟ ಆಡ್ತಾ ಇದಾರೆ ಆ ಕಡೆ ಈ ಕಡೆ ನೀರಲ್ಲಿ ಸೊ ನೋಡಿ ಅವರು ಪಾತ್ ತಗೊಂಡಿದ್ದಾರೆ ಕೈಲಿ ನೀವು ಕೇಳಿಸ್ತಾ ಇರಬೇಕು ಸೊ ಈಗ ನೀವು ಬ್ಯಾಕ್ ಸ್ಲ್ಯಾಶ್ ಟೈಪ್ ಮಾಡಿ ಐ ನೀಡ್ ಹೆಲ್ಪ್ ಇನ್ ಮೈನ್ಲ್ಯಾಂಡ್ ಅಂತ ಟೈಪ್ ಮಾಡಿದ್ರೆ ಯಾರ್ಯಾರು ಗೇಮ್ ಆನ್ಲೈನ್ ಇರುತ್ತೋ ಎಲ್ಲರಿಗೂ ಹೋಗುತ್ತೆ ಸೊ ಸಾಯ್ ಈಗ ನೀರು ತುಂಬಿಸೋಣ ನಾನು ಎದ್ದೋಡ್ತೀನಿ ಈಗ ನೋಡಿ
ಕರೆಂಟ್ ಲೊಕೇಶನ್ ಚೆಕ್ ಮಾಡ್ಕೋ, ಶಾಲೋ ಸ್ಟ್ರೀಮ್ ಅನ್ನತ್ತೆ ಫ್ರೆಂಡ್ಸ್. ಇದು ಸ್ಟ್ರೀಮ್ ಮೇನ್ ಹ್ಯಾಂಡ್ ಅಲ್ಲಿ ಇರುತ್ತೆ. ನಾನೀಗ ಓಪನ್ ಮಾಡ್ತಾ ಇದ್ದೀನಿ, ಓಪನ್ ವಾಟರ್ ಬಾಟಲ್ ತಗೊಂತೀನಿ ಕೈಗೆ. ಸೊ ಒಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಸ್ಟ್ರೀಮಲ್ಲಿ ನೀವು ನೀರು ಕುಡಿಬೇಕಂದ್ರೆ ಸ್ಪೇಸ್ ಖಾಲಿ ಕೈಯಲ್ಲಿ ಸ್ಪೇಸ್ ಒತ್ತಬೇಡಿ, ಆ ನೀರು ಕುಡಿದ್ರೆ ವೈರಸ್ ಬರುತ್ತೆ. ಸೊ ಇದು ನಮ್ಗೆ ಗೊತ್ತಿಲ್ಲದೆ ಎಷ್ಟು ಸರ್ತಿ ವೈರಸ್ ಬರೆಸ್ಕೊಂಡಿದ್ರು ಗೊತ್ತಿಲ್ಲ ನಮಗೆ. ಸೊ ಓಕೆ, ನೀರು ತುಂಬಿಸೋದು ಹೇಗೆ ಅಂತ ಡೌಟ್ ಬಂದ್ರೆ, ಆಲ್ಡ್ ಸ್ಪೇಸ್ ಮಾಡಿದ್ರೆ ಕುಡಿತಾನೆ ಫ್ರೆಂಡ್ಸ್. ಸ್ಪೇಸ್ ಮಾಡಿದ್ರೆ ನೀರು ತುಂಬಿಸ್ತಾನೆ. ನೋಡಿ ನೋಡಿ, ಅಲ್ಲಿ ಆಮೋಸ್ಕಿ ಬಡವರಿಗೆ ವೈರಸ್ ಬಂತು, ಅದು ಆವಾಗ ಬರ್ತಾ ಇರುತ್ತೆ ಫ್ರೆಂಡ್ಸ್. ಸರ್, ಅವ್ರು ನೀರು ಕುಡಿತಾ ಇದ್ದಾರೆ. ನಾನಿನ್ನು ಕೈ ತಗೊಂಡಿಲ್ಲ. ಸೊ ಸ್ಪೇಸ್, ಇಲ್ಲಿ ಸ್ಪೇಸ್ ಮಾಡಿದ್ರೆ ನಾವು ನಮ್ಮ ಹತ್ರ ಇರೋ ಐಟಮ್ಸ್ ನ ನಾವು ನಮ್ಮ ಪಕ್ಕ ಇರೋ ಪ್ಲೇಯರ್ಸ್ ಕೊಡೋದು. ಮಿನಿಮಮ್ 4 ಟೈಲ್ಸ್ ಇರ್ಬೇಕು ಫ್ರೆಂಡ್ಸ್ ಅವ್ರು ನಮಗೂ ಅವ್ರ ಡಿಸ್ಟೆನ್ಸ್. ಸೊ ಅದು ಆಮೇಲೆ ನೋಡೋಣ. ನನಗೆ ಓಪನ್ ನೀರು ತಗೊಳ್ತಾ ಇದ್ದೀನಿ ಕೈಗೆ, ತಗೊಂಡಾಯ್ತು. ಸೊ ಈಗ ಸ್ಪೇಸ್ ಮಾಡ್ತೀನಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ ನೋಡಿ, ಇಲ್ಲೆಲ್ಲಾರು ನೀರು ತುಂಬಿಸ್ಕೊಳ್ತಾ ಇದೀವಿ. ಈಗ ಆಲ್ಡ್ ಸ್ಪೇಸ್ ಮಾಡ್ತೀನಿ ನಾನು. ಓಕೆ, ಸೊ ನೋಡಿ 40 ತರಿಸ್ತಿದೆ. ಮತ್ತೆ ಸ್ಪೇಸ್ ಮಾಡ್ತೀನಿ, ಆಲ್ಡ್ ಸ್ಪೇಸ್, ಸಾರಿ, ಒನ್ ತರ್ಸ್ಟ್ ಝೀರೋ. ಸೊ ನೋಡಿ, ಅವ್ರದ್ದು ಟೂ ಮಚ್ ವಾಟರ್ ಆಯ್ತು ಸಾಯಿ ಅವ್ರದ್ದು. ಈಗ ನಾನು ಸ್ಪೇಸ್ ಮಾಡ್ತೀನಿ, ವಾಟರ್ ಬಾಟಲ್ ಫುಲ್ ಇದೆ. ಸೊ ನಾನೀಗ ಬೇಡ, ಸಾಕು. ಸೊ ಈಗ ನಾನು ಅಮ್ಮೋದ್ ಅವ್ರ ನಿದ್ದೆ ಮಾಡ್ತಿದ್ರೆ ಸಾಯಿ ಅವ್ರ ನಿದ್ದೆ ಇದ್ದಾರೆ. ಓಕೆ, ಸೊ ಈಗ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಸಾಯಿ. ಹಂಗರ್ ಏನ್ ಶಾರ್ಟ್ಕಟ್ ಕೀ? ಯು. ಓಕೆ, ಸೊ ಯು 121 ಹಂಗರ್ ಇದೆ ಫ್ರೆಂಡ್ಸ್. ಇಲ್ಲಿ ನಾನು ಓಪನ್ ಮಾಡ್ತೀನಿ ಇನ್ವೆಂಟರಿ. ಈ ಟೈಪ್ ಆಯಿಸ್ಟರ್, ಆಯಿಸ್ಟರ್ ಅಂದ್ರೆ ಏನಿಲ್ಲ ಫ್ರೆಂಡ್ಸ್, ಅದು ಕಪ್ಪೆ ಚಿಪ್ಪು ಅಂತಾರೆ ಕನ್ನಡದಲ್ಲಿ ಅದು. ಸೊ ಅದು ನಿಮ್ಗೆ ಎರಡು ತಿಂದ್ರೆ ಸಾಕು ನೋಡಿ ಫ್ರೆಂಡ್ಸ್. ಇಲ್ಲಿ ಅವ್ರು ಚಾಟ್ ಮಾಡ್ತಿದ್ರೆ ಹಿಯರ್ ಇದು ಶಾಲಾ ಸ್ಟ್ರೀಮ್, ನನ್ನ ಹತ್ರ ನಮ್ಮ ಹತ್ರನೇ ಇದ್ದಾರೆ ಅಂತ. ಐ ಗಾಟ್ ಇಟ್ ಅಂತ ಕಳಿಸ್ತೇನೆ ಅವ್ರಿಗೆ. ಪಿ ಎಂ ಮಾಡ್ತೀನಿ ಒಂದು ನಿಮಿಷ. ಸ್ಲ್ಯಾಶ್ ಪಿ ಎಂ ಅಂಡರ್ ಚೆಕ್ ಮಾಡ್ತೀನಿ ಯು ಮಾಡಿ ನೋಡಿ ಫ್ರೆಂಡ್ಸ್. 192 ಇದ್ದಿದ್ದು ಒಂದು ಆಯಿಸ್ಟರ್ ಇತ್ತಂದ್ರೆ ನನಗೆ 37 ಬಂತು. ಸೊ ಇಷ್ಟು ನಾವು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಇನ್ನೂ ಐಟಮ್ಸ್ ಹೇಗೆ ಟ್ರ್ಯಾಕ್ ಮಾಡೋದು, ಎಕ್ಸ್ಪ್ಲೋರೇಷನ್ ಮೇನ್ ಹ್ಯಾಂಡ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದಿಷ್ಟು ಟಿಪ್ಸ್ ಫಾರ್ ದ ಬಿಗಿನರ್ಸ್. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದಿಸ್ ಇಸ್ ಯುವರ್ ಫ್ರೆಂಡ್ ಕೌಶಿಕ್ ಸೈನಿಂಗ್ ಆಫ್. ಥ್ಯಾಂಕ್ ಯು.